ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ನಲ್ಮೆಯ ಶಿಕ್ಷಕ ಸ್ನೇಹಿತ ಮಿತ್ರರೇ, ಇವತ್ತು ಎಚ್ ಎಸ್ ಟಿ ಆರ್ ನೇಮಕಾತಿ 2023ಕ್ಕಾಗಿ ಒಂದು ಬೆಸ್ಟ್ ಮೋಟಿವೇಶನ್ ವಿಡಿಯೋವನ್ನು ಹಾಕ್ತಿದ್ದೀವಿ. ಯಾಕಂದರೆ ಭಾಳ ಜನ ನನಗೆ ಫ್ರೆಂಡ್ಸ್ ಹೇಳ್ತಿದ್ರು ಒಂದು ಮೋಟಿವೇಶನ್ ವಿಡಿಯೋನ ಅಪ್ಲೋಡ್ ಮಾಡಪ್ಪ, ಒಟ್ಟು ಓದೋಕ್ಕಾಗವಲ್ತಂತೇಳೋಣ. ಸೊ ಜಸ್ಟ್ ಹಾಗೆ ಕೂತಿದ್ದೆ. ಸೊ ಕೆಲವೊಂದಿಷ್ಟು ಐಡಿಯಾಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತಿಳ್ಕೊಂಡು ಒಂದು ಮೋಟಿವೇಶನನ್ನು ಎಚ್ ಎಸ್ ಟಿ ಆರ್ ನೇಮಕಾತಿ 2023ಕ್ಕಾಗಿ ಪ್ರಯತ್ನ ಮಾಡ್ತಕ್ಕಂಥ ಎಲ್ಲ ನಲ್ಮೆಯ ಆತ್ಮೀಯ ಶಿಕ್ಷಕ ಮಿತ್ರರಿಗಾಗಿ, ಅದರ ಹೆಸರು ಸಪ್ತಸೂತ್ರ ಬದುಕು ಸುಸೂತ್ರ. ಎಸ್, ಒಂದು 7 ಹಿಂಟ್ಸ್ ಇದಾವ, ಟಿಪ್ಸ್ಗಳಿದಾವ, ಅದನ್ನು ತಾವೆಲ್ಲಾದರೂ ಫಾಲೋಗಳನ್ನು ಮಾಡಿದಿ ಜಾಬ್ ಹಿಡಿದ್ರೆ ನಿಮ್ಮ ಮುಂದಿನ ಭವಿಷ್ಯ ಬದುಕು ಜೀವನ ಸುಸೂತ್ರವಾಗಿ ನಡೀತದೆ. ಹಾಗಾದರೆ ಯಾವೆಲ್ಲ 7 ನಿಯಮಗಳಿದಾವ, ಟಿಪ್ಸ್ ಇದಾವ, ಸೂತ್ರ ಇದಾವ ಅಂತ ನೋಡೋಣ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಿಂದಿ ಆಗಿರ್ಬೋದು, ಪೇಪರ್ ಒನ್ಗೆ ಸಂಬಂಧಪಟ್ಟಂತೆ ವೀಡಿಯೋಗಳಿದ್ದಾವೆ, ಒಂದು ಸರಿ ಹೋಗಿ ಪ್ಲೇಲಿಸ್ಟನ್ನು ನೋಡಿ ಅಂತ ಹೇಳ್ತಾ ವೀಡಿಯೋ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಸೊ ನೋಡುವ ವಿಶೇಷವಾಗಿರ್ತಕ್ಕಂಥ ಒಂದು ಮೋಟಿವೇಶನನ್ನು ಫಸ್ಟ್ ಆಫ್ ಆಲ್ ಏನು ಹೇಳಬೇಕು ಅಂತಂದರೆ, ಗುರಿ ನಿರ್ಧಾರ ಇರಲಿ ಅಂತ. ನಿಮ್ಮ ಬದುಕು ಬಂಗಾರ ಆಗಬೇಕು, ಎಸ್ ಜಾಬ್ ಹಿಡಿಬೇಕು ಅಂತಂದರೆ ನಿಮ್ಮ ಟಾರ್ಗೆಟ್ ಒಂದೇ ಇರಬೇಕು, ಎಸ್ ನಾನು ಈ ರಿಕ್ರೂಟ್ಮೆಂಟಲ್ಲಿ ಜಾಬ್ ಹಿಡಿತೀನಿ, ಸಕ್ಸಸ್ ಆಗ್ತೀನಿ ಅಂತಕ್ಕಂಥ ಛಲ ಇರಬೇಕು. ಸುಮ್ಮನೆ ನೋಟಿಫಿಕೇಶನ್ ಆಗುತ್ತೆ, ಎಕ್ಸಾಮ್ ಹೋಗಿ ಅಟೆಂಡ್ ಆಗ್ತೀರಿ, ಆಮೇಲೆ ಸೊ ಮೆರಿಟ್ ಆಗೋದಿಲ್ಲ, ಲಿಸ್ಟಲ್ಲಿ ಹೆಸರು ಬರಲ್ಲ, ಮತ್ತೆ ಎಲ್ಲೋ ಪ್ರೈವೇಟಲ್ಲಿ ಆ ಕಡೆ ಈ ಕಡೆ ಅಲ್ದಾಡೋದ್ರಿಂದ ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶ ಸಿಗೋದಿಲ್ಲ. ಸೊ ಅದಕ್ಕಾಗಿ ಫಸ್ಟ್ ಏನು ಮಾಡಬೇಕಂದ್ರೆ ಟಾರ್ಗೆಟ್ ಸೆಟ್ಟಿಂಗನ್ನು ಮಾಡ್ಕೋಬೇಕು. ಎಸ್ ಯಾವುದಾದ್ರು ಡಿವಿಷನ್ಗಳಲ್ಲಾಗಲಿ ಬರೀತಕ್ಕಂಥ 4 ಡಿವಿಷನಲ್ಲಿ ಎಲ್ಲಾದರೂ ಒಂದು ಅಪ್ಲಿಕೇಶನನ್ನು ಹಾಕ್ತೀನಿ. ಆ ಅಪ್ಲಿಕೇಶನ್ನಲ್ಲಿರ್ತಕ್ಕಂಥ ಆ ಹುದ್ದೆ ಸೊ ನನ್ನದೇ ಆಗಿರ್ತದೆ ಅಂತಕ್ಕಂಥ ಮನಸ್ಥಿತಿ ನಿಮ್ಮಲ್ಲಿ ಇರಬೇಕು ಸ್ನೇಹಿತರೆ. ಸೊ ಅದನ್ನೇ ನಾವು ಟಾರ್ಗೆಟ್ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತಂತೀವಿ. ಚೆನ್ನಾಗಿ ಗುರಿ ನಿರ್ಧಾರವನ್ನು ಮಾಡ್ಕೊಡ್ರಿ. ಈಗಂತೂ ಕೂಡ ವೇತನ ಭತ್ಯೆಗಳು ಚೆನ್ನಾಗಿದ್ದಾವೆ. ಫಸ್ಟ್ ಎಲ್ಲಾದರೂ ಅಪಾಯಿಂಟ್ಮೆಂಟಿಗೆ ಬಂತಂದರೆ 7ನೇ ವೇತನ ಆಯೋಗ ಬಂತಂದ್ರೆ ನಿಯರ್ ಅಪ್ 50-60 ಸಾವಿರ ಸಂಬಳದ ಒಂದು ಜಾಬ್ ಯಾವುದಪ್ಪ ಅಂದರೆ ಹೈಸ್ಕೂಲ್ ಟೀಚರ್. ಪ್ರೈಮರಿ ಕಿರಿಕಿರಿ ಜಾಬು, ಕಾಲೇಜು, ಡಿಗ್ರಿ ಅವೆಲ್ಲ ಏನಪ್ಪ ಅಂತಂದರೆ ಅಷ್ಟು ವ್ಯಾಲ್ಯೂಯಬಲ್ ಇದಾವೆ, ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಅನಿಸೋದಿಲ್ಲ. ಬಟ್ ಈ ಪೀಳಿಗೆ ಏನಿದೆಯಲ್ಲ, ಹೈಸ್ಕೂಲಲ್ಲಿ ಅಡೋಲೆಸೆನ್ಸಲ್ಲಿ ಬರ್ತಾರಲ್ಲ, ತುಂಬ ಚೆನ್ನಾಗಿ ಅವರ ಗುರಿಯನ್ನು ನೀವೇನು ಮಾಡ್ಬೋದು, ಮೂಡಿಸ್ಬೋದು, ಅವರ ಮನಸ್ಸಿನಲ್ಲಿ ಅಚ್ಚಳಿಯದ ಹಾಗೆ ನೀವು ಸ್ಥಾನಗಳನ್ನು ಗಿಟ್ಟಿಸ್ಬೋದು. ಮೆಚೂರ್ಡ್ ಇರ್ತಾರೆ. ಸೊ ಒಂದ್ಸರಿ ಬರೀ 3ನೇ ಪಿರಿಯಡ್ ಇರ್ತಾರೆ, 8ನೇ 10th ಮೂರು ಕ್ಲಾಸ್ ಹಾಕಿದ್ರೆ ಮತ್ತೆ ನಿಮ್ಮ ಭವಿಷ್ಯದಲ್ಲಿ ಏನಾದರೂ ನೀವುಗಳು ಕೂಡ ನೆಟ್ಟು ಸೆಟ್ಟು ಕ್ರ್ಯಾಕ್ ಮಾಡ್ಬೋದು, PhDಗಳನ್ನು ಮಾಡ್ಬೋದು, PU ಕಾಲೇಜು ಡಿಗ್ರಿ ರಿಕ್ರೂಟ್ಮೆಂಟ್ಗಳಲ್ಲಿನೂ ಕೂಡ ನೀವು ಸ್ಥಾನಗಳನ್ನು ಗಿಟ್ಟಿಸ್ಕೊಳ್ಬೋದು. ತುಂಬ ಚೆನ್ನಾಗಿದೆ. ಪ್ರೈಮರಿ ಹಾಗೆ ಚಿಕ್ಕ ಮಕ್ಕಳ ಥರ ಇಲ್ಲ, ಫುಲ್ಲಿ ಹೆವಿ ಕ್ಲಾಸ್ ಇಲ್ಲ, ಕಡಿಮೆ ವೇತನ ಇಲ್ಲ. ಅಷ್ಟು PU ಕಾಲೇಜ್ ಅಷ್ಟು ವೇತನ ಹೆಚ್ಚಿದ್ರೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಸ್ಯಾಟಿಸ್ಫ್ಯಾಕ್ಷನ್ ಆತ್ಮತೃಪ್ತಿ ಅನ್ನೋದು ಇರೋದಿಲ್ಲ. ಬಟ್ ಈ ಒಂದು ಏನು ಇದೆಯಲ್ಲ, ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ತುಂಬ ಒಂದು ಗೋಲ್ಡನ್ ಅಪರ್ಚುನಿಟಿ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಇರಬೇಕು. ಎರಡನೇದು ಸತತ ಪರಿಶ್ರಮ. ಎಸ್, ಆಲ್ರೆಡಿ ಆಗಸ್ಟಲ್ಲೇ ಕೂಡ ಏನು ಮಾಡಿದ್ದಾರೆ, 2,500 ಫೈನಾನ್ಸ್ ಆ್ಯಂಡ್ ಅಪ್ರೂವಲ್ ಕೊಟ್ಟಿದ್ದಾರೆ ಅಂತ ಒಂದು ಜಿಒ ಆಯಿತು. ಸೊ ಅವಾಗಿಡ್ದನ್ನು ಕೂಡ ಬಹಳಷ್ಟು ಜನ ನನ್ನ ಸ್ನೇಹಿತರು ಓದ್ತಾ ಇದ್ದಾರೆ, ಅವರ ಓದು ಹೀಗೆ ಆಗಬೇಕು, ಬರೀ ಕಂಟಿನ್ಯೂಸ್ಲಿ ಕೂಡ ಎಫರ್ಟ್ಗಳನ್ನು ಹಾಕಬೇಕು. ಅಲ್ಲೋ ಇಲ್ಲೋ ಪ್ರೈವೇಟ್ ಜಾಬ್ಗಳಲ್ಲಿ ಹೋಗಿ 5, 6, 8, 10, 11 ಸಾವಿರ ರೂಪಾಯಿಗೆ ದುಡಿಯೋಕ್ಕಿಂತ 1-2 ವರ್ಷ ಚೆನ್ನಾಗಿ ಓದಿದ್ದೆ ಆದರೆ ಲಾಸ್ಟ್ 60 ಇಯರ್ವರೆಗೂ ಕೂಡ ತಾವೇನು ಮಾಡ್ಬೋದು, ಚೆನ್ನಾಗಿ ನಿಮ್ಮ ಜೀವನವನ್ನು ಎಸ್ ಗೋಲ್ಡನ್ ಆಗಿ ಮಾಡ್ಕೊಳ್ಬೋದು. ಬಟ್ ಎಫರ್ಟ್ ಅಂತಕ್ಕಂಥದ್ದು, ಛಲ ಅಂತಕ್ಕಂಥದ್ದು ಬೇಕು. ಅದಾದರೆ ಮಾತ್ರ ಮುಂದೆ ನಾವು ಏನು ಮಾಡ್ಬೋದು, ಉದ್ಯೋಗಗಳನ್ನು ಗಿಟ್ಟಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಧನಾತ್ಮಕ ಮನೋಭಾವ, ಎಸ್ ಪಾಸಿಟಿವ್ ಆಟಿಟ್ಯೂಡ್ಗಳನ್ನು ಇಟ್ಕೋಬೇಕು. ಯಾಕಂದರೆ ನಾವು ಪ್ರತಿ ವರ್ಷದಿಂದ ವರ್ಷಕ್ಕೆ ಅರ್ಜಿಗಳ ಸಂಖ್ಯೆ, ಹುದ್ದೆಗಳ ಸಂಖ್ಯೆಯನ್ನು ನೋಡಿದಾಗ ಎಲ್ಲೋ ಒಂದಿಷ್ಟು ಫೇಲ್ಯೂರ್ ಅನ್ನಿಸ್ತದೆ. ಯಾಕಂದರೆ 2013ರಲ್ಲಿ 5,500 ಶಿಕ್ಷಕರ ನೇಮಕಾತಿ ಆಯಿತು, ಅದಾದ ನಂತರ 2017ರಲ್ಲಿ 1,721 ಆಯಿತು, ಇವಾಗ 2,500 ಅಂತ ಏನು ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ. ಬಟ್ ನೋಟಿಫಿಕೇಶನ್ ಆದಾಗ ಗೊತ್ತಾಗ್ತದೆ ಎಷ್ಟು ಪೋಸ್ಟ್ಗಳನ್ನು ನೋಟಿಫಿಕೇಶನ್ಗಳನ್ನು ಮಾಡ್ತಾ ಇದ್ದಾರಂತ. ಸೊ ಕಡಿಮೆ ಹುದ್ದೆಗಳಿರ್ತಾವ, ನಮ್ಮ ಕಾಸ್ಟು ನಮ್ಮ ಕ್ಯಾಟಗರಿಗೆ ರಿಸರ್ವೇಷನ್ಗೆ ಕಡಿಮೆ ಬರ್ತಾವ, ಬರೋದಿಲ್ಲ, GMLನೆ ಫೈಟ್ ಮಾಡಬೇಕು, ಆ ಥರ ಇರ್ತಕ್ಕಂಥ ಮೌನಭಾವನೆ ಇಟ್ಕೊಳ್ಳೋಂಗಿಲ್ಲ. ಓನ್ಲಿ ಒನ್ ಪೋಸ್ಟ್, ಸೊ ಒನ್ ಪೋಸ್ಟ್ ಸಿಕ್ಕಿದ್ರೆ ಸಾಕು, ಅದು GM ಇದ್ರೆ ಮುಗಿದೋಯ್ತು, ಅದಕ್ಕೇನು. ಸೊ ನಾವುಗಳು ಏನು ಮಾಡಬೇಕಂತಂದರೆ 200ಕ್ಕೆ ಇಲ್ಲಿ 70% ಮೆರಿಟ್ ಕ್ಯಾಲ್ಕುಲೇಷನ್ ಮಾಡೋದ್ರಿಂದ BA BEd ಮಾರ್ಕ್ಸ್ಗಳು ಅಷ್ಟೊಂದು ರೀತಿಯಾಗಿರ್ತಕ್ಕಂಥ ನಿಮ್ಮ ರಿಸಲ್ಟ್ಗೆ ಯಾವ ಏನಾಗೋದಿಲ್ಲ, ಬಲ ಕೊಡೋದಿಲ್ಲ, ಸಪೋರ್ಟ್ ಮಾಡೋದಿಲ್ಲ. ಯಾಕಂದರೆ ಇಲ್ಲಿ 200ಕ್ಕೆ ನಿಮ್ಮ ಆಪ್ಷನಲ್ ಪೇಪರಲ್ಲಿ 80-90 ಸ್ಕೋರ್ ಮಾಡಿದ್ರಿ, ಫಸ್ಟ್ ಪೇಪರಲ್ಲಿ 60-70 ತಂದ್ರಿ, ಮಿನಿಮಮ್ 160-170 ಸ್ಕೋರ್ ಆಗಲೇಬೇಕು, ಆದರೆ ಮಾತ್ರ 100% ಜಾಬ್ ಆಗ್ತದೆ. 100, 120, 130 ಆದರೆ ಏನು ಕೆಲಸ ಆಗೋದಿಲ್ಲ,
ರೀಸೆಂಟ್ ಆಗಿ ಸೆಮಿಸ್ಟರ್ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ, ತುಂಬಾನೇ ಮೆರಿಟ್ ಅದ, ನಾನ್ ಸೆಮ್ದವ್ರಿಗೆ ಅಲ್ಲೇ ಹೊಡೆತಾಗ್ತದ. ಬಟ್ ಎಲ್ಲೋ ಆಪ್ಷನಲ್ ಪೇಪರ್ಸ್ ಇದಾವ, ಇಲ್ಲಿ 270 ವೇಟೇಜ್ ಬಂದಿರೋದ್ರಿಂದ ತಾವೇನ್ ಮಾಡ್ಬೋದು, ಜಾಬ್ ಗಳನ್ನ ಹಿಡಿತೀರಿ. ಸೆಮು ನಾನ್ ಸೆಮ್ ಬಗ್ಗೆ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ. ಬಟ್ ಒಂದು ಪಾಸಿಟಿವ್ ಇಟ್ಕೊಡ್ರಿ, ನಾ ಜಾಬ್ ಹಿಡಿತೀನಿ, ನಾನ್ ಮಾಡ್ತೀನಿ ಅಂತಕ್ಕಂಥ ಛಲ ನಿಮ್ಮಲ್ಲಿ ಇರಬೇಕು. ವೇಳಾಪಟ್ಟಿಯ ಪಾಲನೆ, ಇಲ್ಲಿ ಎರಡು ಪೇಪರ್ ಗಳನ್ನ ತಾವೇನ್ ಮಾಡಬೇಕು, ಬ್ಯಾಲೆನ್ಸ್ ಆಗಿ ಓದಬೇಕು. ವಿಶೇಷವಾಗಿ ಆಪ್ಷನಲ್ ಅನ್ನ ನೀವು ಬಿ ಎ ಅಲ್ಲಿ ಎಂ ಎ ಅಲ್ಲಿ ಓದ್ತಾ ಇರ್ತೀರಿ, ಅದ್ರ ಬಗ್ಗೆ ಏನು ಚಿಂತೆ ಇರೋದಿಲ್ಲ. ಬಟ್ ಫಸ್ಟ್ ಪೇಪರ್ಗೂ ಕೂಡ ನೀವೇನು ಮಾಡಬೇಕು, ಸಮಯ ಕೊಡಬೇಕು. ವಿಶೇಷವಾಗಿ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ಗಳನ್ನು ಸಹಿತ ಫಸ್ಟ್ ಪೇಪರಲ್ಲಿ ಎಸ್ ಏನು ಅಡಾಪ್ಟ್ ಮಾಡಿದಾರಲ್ಲ, ಅದ್ರ ಬಗ್ಗೆನು ಕೂಡ ನೋಡ್ಕೊಡ್ರಿ. ಜಿ ಕೆ ಸೈಕಾಲಜಿ ಆಗಿರ್ತದ, ಓಕೆ, ತಮಗೆ ಗೊತ್ತಿದೆ ಮೆಂಟಲ್ ಎಬಿಲಿಟಿ ಇರ್ತದ, ಕಂಪ್ಯೂಟರ್ ಅದೇ, ಆಮೇಲೆ ಇಂಗ್ಲಿಷ್ ಇದೆ. ಸುಮಾರು 65-75 ಅಂಕಗಳನ್ನು ಕೂಡ ನೀವು ತೆಗಿಲೇಬೇಕು, ತೆಗೆದ್ರೇ ಕೆಲಸ ಆಗೋದು. ಅದಕ್ಕಾಗಿ ಎರಡೂ ವಿಷಯಗಳಿಗೆ ಬ್ಯಾಲೆನ್ಸ್ ಆಗಿರ್ತಕ್ಕಂಥ ದಿನದ 24 ಗಂಟೆಗಳಲ್ಲಿ 10-12 ತಾಸುಗಳನ್ನು ಓದಿ. ಬೇರೆ ಬೇರೆ ಕೆಲವೊಂದಿಷ್ಟು ಗೃಹಿಣಿಗಳಿರ್ಬೋದು, ನೌಕರಸ್ಥರ ವರ್ಗದವ್ರು ಇರ್ಬೋದು, ಅಲ್ಲಿಲ್ಲೋ ವರ್ಕ್ ಮಾಡ್ತಕ್ಕಂಥವ್ರು, ಸೊ ವಿದ್ಯಾರ್ಥಿಗಳಿರ್ಬೋದು, ಟೋಟಲಿ ಒಂದು 10-12 ತಾಸು ಯುಟಿಲೈಸೇಷನ್ ಮಾಡಿರಿ ಜಾಬ್ ಅನ್ನು ಪಡಿಬೇಕಾದ್ರೆ. ಒಂದೇ ಒಂದು ಪ್ರಾಪರ್ ಆಗಿರ್ತಕ್ಕಂಥ ಪ್ಲಾನ್ ಇಟ್ಕೊಂಡಿದ್ರಾದ್ರೆ ಸೊ ಖಂಡಿತವಾಗಿ ಏನಾಗ್ತದಪ್ಪ ಅಂದ್ರೆ ಸಕ್ಸಸ್ ಅನ್ನೋದು ಆಗ್ತದೆ. ಪುಸ್ತಕ ಮತ್ತು ಮಾರ್ಗದರ್ಶನ ಅಂತ ಹೇಳಿದೀವಿ, ನೀವೇನು ಟೆಕ್ಸ್ಟ್ ಬುಕ್ಗಳನ್ನು ಓದ್ತಿರಲ್ಲ, ಒಂದೇನೋ ಚಾಯ್ಸ್ ಮಾಡಿ, ಏನು ಒಂದು ಆಥರ್ ಆಗಿರ್ಬೋದು, ಒಂದು ಅಥೆಂಟಿಕ್ ಆಗಿರ್ತಕ್ಕಂಥ ಬುಕ್ಗಳನ್ನೇ ಚಾಯ್ಸ್ ಮಾಡಿದ್ರಲ್ಲ, ಎಕ್ಸಾಮ್ ಮುಗಿಯೋ ತಕ್ಕ ಅದ ಬುಕ್ ಓದ್ಬೇಕು. ಎಲ್ಲ ಬುಕ್ಗಳಲ್ಲಿ ಸೇಮ್ ಟು ಸೇಮ್ ಮ್ಯಾಟರ್ ಇರ್ತದ, ಬಟ್ ಎಲ್ಲೋ ಒಂದಿಷ್ಟು ಹೆಚ್ಚು ಕಡಿಮೆ ಇರ್ತದ. ಬಟ್ ಎಲ್ಲ ಕಡೆ ಈಗ ಒಬ್ಬ ಕವಿ ಇದಾನಂದ್ರೆ ಅವನು ಹುಟ್ಟಿದ ಸ್ಥಳ, ಹುಟ್ಟಿದ ದಿನಾಂಕ, ಕೃತಿಗಳು, ಪ್ರಶಸ್ತಿಗಳು ಎಲ್ಲ ಒಂದೇ ಇರ್ತಾವಲ್ಲ, ಅದನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಅದ್ರ ಬಗ್ಗೆ ಏನೋ ಹೆಚ್ಚಿಗೆ ವಿವರಣೆಗಳನ್ನಾದ್ರೂ ಸಿಗ್ಬೋದು. ಬಟ್ ಇವುಗಳು ಏನಾಗ್ತಾವಪ್ಪ ಅಂದ್ರೆ ಸಾರ್ವತ್ರಿಕವಾಗಿ ಸತ್ಯ, ಯೂನಿವರ್ಸಲ್ ಟ್ರೂತ್ ಆಗ್ತಕ್ಕಂಥ ಕನ್ಸೆಪ್ಟ್ಗಳು. ಸೊ ಹೀಗಾಗಿ ಒಂದು ಪುಸ್ತಕವನ್ನು ಮ್ಯಾಕ್ಸಿಮಮ್ ಓದಬೇಕು. ಮತ್ತು ಇವಾಗ ಏನು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಗೈಡ್ಗಳನ್ನು ಮಾಡ್ತಾರೆ, ಕ್ಲಾಸ್ಗಳಿದಾವ, ಯಾರಿಗಾದ್ರೂ ಒಬ್ಬರನ್ನ ತಾವು ಐಡಿಯಲ್ ಆಗಿ ಇಟ್ಕೊಂಡು ಏನು ಮಾಡಬೇಕು ಮಾಡಬೇಕು. 10-12 ಕಡೆ ಡಿಫೆಂಡ್ ಆಗೋದು ಸರಿ ಅನಿಸೋದಿಲ್ಲ, ಎಲ್ಲ ಗೊಂದಲ ಆಗಿ ಏನಾಗ್ತದೆ, ತಲೆ ಕಿಚಡಿ ಆಗ್ತದೆ. ಸೊ ಲಾಸ್ಟಲ್ಲಿ ಎಕ್ಸಾಮಲ್ಲಿ ತಲೆಗೆ ಸಪೋರ್ಟ್ ಮಾಡೋದಿಲ್ಲ, ಉತ್ತರಗಳು ಗೊತ್ತಿದ್ರು ಕೂಡ ನಾವು ತಪ್ಪುಗಳನ್ನು ಹಾಕಿ ಬರ್ತೀವಿ. 2-3 ಅಂಕಗಳಲ್ಲಿ ಮೆರಿಟಲ್ಲಿ ಏನು ಮಾಡ್ತೀವಿ, ಉದ್ಯೋಗಗಳನ್ನು ಕಳ್ಕೊಳ್ತೀವಿ. ಸೊ ಅದಕ್ಕಾಗಿ ಏನು ಪುಸ್ತಕ ಓದ್ತೀರಿ, ಎಕ್ಸಾಮ್ವರೆಗೂ ಕೂಡ ಇಡೀ ಪುಸ್ತಕದ ಲೈನ್ ಟು ಲೈನ್ ಪೇಜ್ ನಂಬರ್ಸ್ ಕೂಡ ತಾವು ನೆನಪಿರಬೇಕು, ಆ ಥರ ಓದಿದರೆ ಮಾತ್ರ ಕೆಲಸ ಆಗೋದು. ಇನ್ನು ಆರೋಗ್ಯದ ಮೇಲೆ ನಿಗಾ ಇರಲಿ, ಹಾಗೂ ಹೀಗೂ ಭಾಳ ಜಾಬ್ ಬಗ್ಗೆ ಟೆನ್ಷನ್ ಮಾಡಿಕೊಂಡು ಹೆಲ್ತ್ ಬಗ್ಗೆ ಏನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಹದಗೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂದರೆ ಹೆಲ್ತ್ ಈಸ್ ಅ ವೆಲ್ತ್ ಅಂತಾರೆ, ಆರೋಗ್ಯ ಚೆನ್ನಾಗಿದ್ದರೆ ಎಲ್ಲನೂ ಚೆನ್ನಾಗಿರ್ತದೆ. ಹಿತಮಿತವಾದ ಆಹಾರ, ಯೋಗ, ಪ್ರಾಣಾಯಾಮ, ಧ್ಯಾನಗಳನ್ನು ಮಾಡಿ, ಹೆಚ್ಚಾಗಿ ನೀರನ್ನು ಕುಡೀರಿ, ನಿದ್ದೆಗಳನ್ನ ಬಗ್ಗೆ ನಿಗಾ ಇರಬೇಕು, ಅದನ್ನೆಲ್ಲ ಮಾಡಬೇಕು. ಯಾಕಂದರೆ ಬ್ಯಾಲೆನ್ಸ್ ಆಗಿ ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕು, ಇದು 7 ವರ್ಷದ ನಂತರ ಆಗ್ತಕ್ಕಂಥ ನೇಮಕಾತಿ ಇರೋದ್ರಿಂದ ಸೊ ತುಂಬ ಕಾಂಪಿಟೇಷನ್ ಇದೆ, ಅಷ್ಟು ಈಸಿಯಾಗಿ ಜಾಬ್ ಸಿಗೋದೇ ಇಲ್ಲ. ಸೊ ಅವಾಗವಾಗ ನೀವು ಏನು ಮಾಡಬೇಕು ಅಂತಂದರೆ ಕ್ವಶ್ಚನರೀಸ್ಗಳನ್ನು, ಅಭ್ಯಾಸ ಪರೀಕ್ಷೆಗಳನ್ನು, ಮಾಕ್ ಟೆಸ್ಟ್ಗಳನ್ನು ಅಟೆಂಡ್ ಮಾಡಬೇಕು. ಹಾಗೆ ಫ್ರೀ ಕೂತಾಗ ಒಂದಿಷ್ಟೆಲ್ಲೋ ಒಂದು 15 ಕ್ವಶನ್ಸ್ಗಳನ್ನು ಬಿಡಿಸ್ಕೋತ ಹೋದ್ರಂದ್ರೆ ಎಲ್ಲೋ ಒಂದು ಮಾಕ್ ಟೆಸ್ಟ್ ಪೇಪರ್ ಇರ್ತಾವೆ, ಅಭ್ಯಾಸ ಪರೀಕ್ಷೆ, ಕ್ವಿಜ್ಗಳು ಇವೆಲ್ಲ ಇರ್ತಾವಲ್ಲ, ಇವಕ್ಕೆಲ್ಲ ನೀವು ಅಟೆಂಡ್ ಮಾಡಬೇಕು. ಅಟೆಂಡ್ ಆಗೋದ್ರಿಂದ ಇಲ್ಲಿ ನೀವು ಓದಿರ್ತಕ್ಕಂಥ ವಿಷಯ ಬಹಳಷ್ಟು ದೃಢೀಕರಣ ಆಗ್ತದೆ, ಮತ್ತು ಲೈಫ್ ಲಾಂಗ್ ಏನಾಗ್ತದಪ್ಪ ಅಂದರೆ ಉಳಿತದೆ. ಡೈಲಿ ರಿವಿಷನ್ ರಿವಿಷನ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಎಷ್ಟು ಓದ್ತೀರಿ ಅಷ್ಟು ಏನು ಮಾಡಬೇಕಪ್ಪ ಅಂತಂದರೆ ಕಡಿಮೆನೆ. 2018 ಹಿಡಿದ ನಾನು ಏನು ಮಾಡಕತ್ತಿದ್ದೀನಿ, ಸಾಹಿತ್ಯ ಮತ್ತು ವ್ಯಾಕರಣವನ್ನು ಓದ್ತಿದ್ದೀನಿ. ಪ್ರತಿದಿನವೂ ಕೂಡ ಓದಲೇಬೇಕಂತಕ್ಕಂಥ ಛಲ ತುಡಿತ ನನ್ನಲ್ಲಿದೆ. ಸೊ ಅದಕ್ಕಾಗಿ ನಾನು ನಿಮ್ಗೆ ಹೇಳೋದೇನೆಂದರೆ, ಅಭ್ಯಾಸ ಪರೀಕ್ಷೆ, ಅನುಕು ಪರೀಕ್ಷೆ, ರಸಪ್ರಶ್ನೆಗಳನ್ನು ಸೊ ನಿರಂತರವಾಗಿ ರಿವಿಷನ್ಗಳನ್ನು ಮಾಡಲೇಬೇಕು. ಈಸಿಯಾಗಿ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಇಷ್ಟು 7 ಸೂತ್ರಗಳು ಅಂತ ನಾನು ಜಸ್ಟ್ ಇವಾಗ ಕೂತಿದ್ದೆ, ಹಾಗೆ ಒಂದು ಇದನ್ನು ಮಾಡಿ ನಾವು ಫ್ರೆಂಡ್ಗೆ ಡೆಡಿಕೇಟ್ ಮಾಡೋ ಸಲುವಾಗಿ ಇದು ವಿಡಿಯೋ ಇತ್ತು, ಎಲ್ಲರಿಗೂ ಕೂಡ ಪಬ್ಲಿಕ್ ಮಾಡ್ತಿದ್ದೀನಿ. ಸೊ ಹೋಪ್ ಸ್ನೇಹಿತರೆ, ಇಲ್ಲಿರ್ತಕ್ಕಂಥ ಸಪ್ತಸೂತ್ರ ಬದುಕು ಸುಸೂತ್ರ ಅಂತಕ್ಕಂಥ ಒಂದು ಟೈಟಲಲ್ಲಿ ಹಾಕಿದ್ದೀವಿ, ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ ಹೋಗಲೇಬೇಕು, ಶೇರ್ ಸಬ್ಸ್ಕ್ರೈಬ್ ಕೂಡ ಅವಶ್ಯವಾಗಿ ಇರಲಿ. ಧನ್ಯವಾದಗಳು.